ರಿಷಬ್ ಶೆಟ್ಟರು ದೈವ ಅವತಾರ ಆದಾಗ ನಿಜವಾಗ್ಲೂ ಕೂಡ ಅವರು ದೈವನೇನ ಅನ್ನೋ ಮಟ್ಟಕ್ಕೆ ಜನ ಮಕ್ಕಳು ಇಡೀ ಫ್ಯಾಮಿಲಿ ಹೋಗಿ ನೋಡ್ತಾರೆ. ರವಿಚಂದ್ರನ್ ಸರ್ ಬಂದ್ರು, ಎಲ್ಲರೂ ದಡ್ಡ್ರ ಕಣ, ನೀನ್ ಕೂರ್ಸಿದ್ದೆ ಫಸ್ಟ್ 10 ನಿಮಿಷ ಕಣ. ಆ 10 ನಿಮಿಷ ನೋಡದ್ಮೇಲೆ ಯಾರು ಅಲ್ಲಾಡ್ಲಿಲ್ಲ ಸಿನಿಮಾ, ಎಲ್ರು ಕ್ಲೈಮ್ಯಾಕ್ಸ್ ಅಂತಾರೆ. ನಾನು ಹೇಳ್ತೀನಿ ಕೇಳು, ನೀನ್ ಕೂರ್ಸಿದ ಫಸ್ಟ್ 10 ನಿಮಿಷ ಸಿನಿಮಾ. ಎಲ್ರೂ ಹೇಳ್ತಾರೆ ಕಾಂತಾರದ ಮೊದಲ 10 ನಿಮಿಷ ಅಥವಾ ಕಾಂತಾರದ ಕೊನೆ 15 ನಿಮಿಷ ಇದೇ ಇಡೀ ಸಿನಿಮಾ ಅಂತ ಹೇಳ್ತಾರೆ. ನಾನು ಹೇಳೋದು ಅದು ಅಲ್ಲ ಇದು ಅಲ್ಲ, ಅದೆರಡನ್ನು ತುದಿಯಲ್ಲಿ ಇಟ್ಕೊಂಡು ಮಧ್ಯದಲ್ಲಿ ಅಷ್ಟು ಚೆನ್ನಾಗಿ ಒಂದು ಜಡೆ ಹೇಳಿದ್ರಲ್ಲ, ಇದು ಸಿನಿಮಾ. ಕಾಂತಾರ ಚಿಕ್ಕ ಬಜೆಟ್ ಅಲ್ಲಿ ಮಾಡಿ ಸಖತ್ತಾಗಿ ದುಡ್ಡು ಮಾಡ್ಬಿಟ್ರು ಅಂತ ಹೇಳಿದ್ರು. ಅಲ್ಲಿ ಮಾಡ್ರೆ ಅಷ್ಟು ದುಡ್ಡನ್ನ ಈಗ ಹಾಕ್ಲೇಬೇಕು, ಅಷ್ಟು ದೊಡ್ಡ ಬಜೆಟ್ನ ಸಿನಿಮಾ ಇದಾಗುತ್ತೆ. ನಿಮ್ಗೆ ಈ ಸಿನಿಮಾ ಆದ ನಂತರ ಪ್ರಪಂಚದ ಮೂಲೆ ಮೂಲೆಯಿಂದ ಅವರು ಹರಕೆಗಳನ್ನ ಹೇಳ್ಕೊಂಡು ವಾಪಸ್ ಕುಂದಾಪುರಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ, ಅಥವಾ ಮಂಗಳೂರಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಈ ಊರಲ್ಲಿ ಮಾಡ್ತಾ ಇರುವಂತ ಸಣ್ಣ ಕೆಲಸಕ್ಕೆ ದೊಡ್ಡ ಬಿಲ್ಡಪ್ ತಗೋತಾರೆ. ರಿಷಬ್ ಬೆಲ್ಬಾಟಮ್ ಮಾಡಿದಾಗ ಸುಮಾರು ಜನ ಪ್ರೊಡ್ಯೂಸರ್ಸ್ ಬೈದಿದ್ರು ನಂಗೆ, ಆಸ್ ಎ ಡೈರೆಕ್ಟರ್ ಈ ತರ ಬ್ಯಾಕ್ ಟು ಬ್ಯಾಕ್ ಎರಡು ಇಟ್ಕೊಟ್ಟಿದ್ದ, ಇಂಥವನ್ನ ಕರ್ಕೊಂಡೋಗಿ ನೀನ್ ಆಕ್ಟಿಂಗ್ ತಳ್ತಾ ಇದೀಯ, ಅವ್ನ ಲೈಫ್ ಹಾಳು ಮಾಡ್ತಾ ಇದೀಯ ನೀನು ಅಂತ. ಅಪ್ಪಾಜಿ, ನಮ್ ಡೈರೆಕ್ಟರ್ ಚೆನ್ನಾಗಿ ಇಟ್ಟು ಸಿನಿಮಾಗಳು ಕೊಟ್ಕೊಂಡಿದ್ರು, ನೀನ್ ಯಾಕೋ ತಗೊಂಡೋಗಿ ಅವ್ನು ಹೀರೋ ಮಾಡಿ ಹಾಳು ಮಾಡ್ತಾ ಇದೀಯ ಅಪ್ಪಾಜಿ. ಶೆಟ್ಟರು ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ ಗೊತ್ತಿರಲ್ವಲ್ಲ ಅಂತ, ಬಟ್ ನನಗ್ ಗೊತ್ತಿತ್ತು. ಯಾಕಂದ್ರೆ ರಂಗಭೂಮಿಲಿ ನಾವು ಒಟ್ಟಿಗೆ ಕೆಲಸ ಮಾಡಿದಾಗ ಅವನು ಹಿ ವಾಸ್ ದ ಫಸ್ಟ್ ಪರ್ಸನ್ ಟು ಟೇಕ್ ಸ್ಟೇಟ್ ಅವಾರ್ಡ್. ಈಗ ಊರಿನ ಕತೆಗಳು ಅಂತ ಬಂದಾಗ ರಿಷಬ್ ಹುಟ್ಟಿ ಬೆಳೆದಂತ ಜಾಗ ಅದು, ಅವನ ಸುತ್ತಮುತ್ತ ಇರುವಂತ ವ್ಯಕ್ತಿಗಳನ್ನ ನೋಡಿದಾನೆ, ಆಚಾರಗಳನ್ನ ನೋಡಿದಾನೆ, ವಿಚಾರಗಳನ್ನ ನೋಡಿದಾನೆ, ಅಲ್ಲಿನ ಕಟ್ಟುಪಾಡುಗಳನ್ನ ನೋಡಿದಾನೆ. ಸೊ ನೀವು ಇದ್ರ ಮೇಲೆ ಕತೆ ಮಾಡುವಾಗ ನಿಮ್ಗೇನು ಕ್ಯಾರೆಕ್ಟರ್ಗಳು ಬೇಕಷ್ಟೇ. ಕ್ಯಾರೆಕ್ಟರ್ಗಳು ನಿಮ್ ಸುತ್ತಮುತ್ತ ಇರೋದಕ್ಕೆ ಒಂದ್ 2 ಸೆಕೆಂಡ್ ತಗೊಂಡು ನೀವು ಹಿಂಗ್ ಕಣ್ಣಾಯಿಸಿದ್ರೆ ಎಲ್ಲರೂ ಸಿಕ್ಬಿಡ್ತಾರೆ. ಆಕ್ಟ್ ಮಾಡಿದಾಗ ನನ್ನ ಪಾತ್ರವನ್ನ ಹೇಳದ್ನಲ್ಲ, ಈ ತರದೊಂದು ಪಾತ್ರ ಕಣ ನಿಂದು ಅಂತ. ಹೌದಾ, ಓಕೆ, ಯಾರನ್ನ ರೆಫರೆನ್ಸ್ ತಗೋಬೋದು ಇದಕ್ಕೆ ಅಂತ. ನಾನು ಯೂಶಲಿ ಮಾಡ್ತೀನಿ, ನಂಗೆ ಯಾವುದೇ ಕ್ಯಾರೆಕ್ಟರ್ ಕೊಟ್ರೆ ಯಾರು ಒಂದು ರೆಫರೆನ್ಸ್ ಸಿಗಬೇಕು, ಒಂದು ಐಡಿಯಾ ಬೇಕು, ನಾವು ನಾಟಕದಲ್ಲಿ ಮಾಡಿರ್ಬೇಕು ಇಲ್ಲ ಎಲ್ಲರೂ ನೋಡಿರ್ಬೇಕು. ಯಾವ್ದಿದೆ ಮಗ ಇದಕ್ಕೆ ರೆಫರೆನ್ಸ್, ಯಾರಿದ್ದಾರೆ ನಿನ್ ತಲೆಯಲ್ಲಿ ಏನಿದೆ ಅಂತ ಕೇಳಿದೆ ರಿಷಬ್ಗೆ. ಆಗ ಅವನ ಐಡಿಯಾ ಏನು ಅಂತ ಗೊತ್ತಾದ್ರೆ ನಾವು ಆ ಥರದ್ದೇನೋ ಒಂದು ಪ್ಲಾನ್ ಮಾಡ್ಕೋಬೋದು ಅಂತ. ಸೊ ಅವನು ಇದನ್ನೊಬ್ಬ ಇದನ್ನ ಹೇಳ್ತೀನಿ ನಿಂಗೆ ಅಂತಂದ. ಅದಾದ್ಮೇಲೆ 2 ದಿನ ಬಿಟ್ಟು ಯಾವುದೋ ಒಂದು ಜಾಗಕ್ಕೆ ಹೋಗಿದ್ವಿ, ಓಡಾಡ್ತಾ ಇದ್ವಿ ನಡ್ಕೊಂಡು, ಇಲ್ಲ ಲೊಕೇಶನ್ ನೋಡೋಕ್ಕೋ ಏನಕ್ಕೂ ಹೋಗಿದ್ವಿ, ನಡ್ಕೊಂಡು ಹೋಗ್ತಾ ಇದ್ದೆ ಯಾವುದೋ ಒಂದು ಊರಿಗೆ ಹೋಗಿದ್ವಿ. ಶರ ಬನ್ನಿ ಬನ್ನಿ ಇಲ್ಲಿ ಅಂತ. ಹಾಂ, ಅಲ್ಲಿದ ನೋಡಿ ಅವನ್ನ ನೋಡ್ಕೊಳ್ಳಿ, ಒಂಚೂರು ಅಬ್ಸರ್ವ್ ಮಾಡಿ, ಸೇಮ್ ಕ್ಯಾರೆಕ್ಟರ್ ನಿಮ್ದು ಅಂದ. ಅಂದ್ರೆ ಈ ಊರಲ್ಲಿ ಮಾಡ್ತಾ ಇರುವಂತ ಸಣ್ಣ ಕೆಲ್ಸಕ್ಕೆ ದೊಡ್ಡ ಬಿಲ್ಡಪ್ ತಗೋತಿರ್ತಾರಲ್ಲ, ಅದೇ ಆ ಕ್ಯಾರೆಕ್ಟರ್. ಅದು ಬಿಲ್ಡಪ್ ದೊಡ್ಡದು, ಮಾಡೋದ್ ಸಣ್ಣ ಪುಟ್ಟ ಕೆಲ್ಸ. ಸೊ ಆ ತರದ ಕ್ಯಾರೆಕ್ಟರ್ ಒಬ್ಬ ಕಾಣಿಸ್ಕೊಂಡ ಅಲ್ಲಿ, ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ ಶೆಟ್ರೆ ಅಂದ. ನಾವೊಂದು ಆಲ್ಮೋಸ್ಟ್ ಆ ಲೊಕೇಶನ್ ಸುತ್ತಮುತ್ತ ನಾವು ಒಂದು 2 ಅವರ್ ಇದ್ವಿ. ಆ 2 ಅವರ್ಸ್ ಅವನ್ನ ಸುಮ್ಮನೆ ನೋಡ್ತಿದ್ದೆ, ಅವನ್ ಹೆಂಗ್ ಮಾತಾಡ್ತಾನೆ, ಹೆಂಗ್ ಬಿಹೇವ್ ಮಾಡ್ತಾನೆ, ಏನು ಎತ್ತ ಅದೆಲ್ಲ ನೋಡ್ತಾ, ಓಕೆ ಇದು ಕ್ಯಾರೆಕ್ಟರ್ ಅಂತ ಗೊತ್ತಾಯ್ತು. ಇನ್ನು ಆಟ ಆಡ್ಬೋದು ಬಿಡಿ ಅಂತ, ನಮ್ಗೊಂದು ಚೂರು ಸಿಗ್ಬೇಕಷ್ಟೇ ಅವ್ನ್ ನಂಗೊಂದು ಮೋಟಿವೇಶನ್ಗೆ, ಓಕೆ ಇದು ಕ್ಯಾರೆಕ್ಟರ್ ಅನ್ನೋದಕ್ಕೆ. ಸೊ ಅದು ಸಿಕ್ಕದ್ಮೇಲೆ ಮಾಡ್ಬಿಡ್ತೀವಿ. ಸೊ ಆ ತರ ನೀವು ನೇಟಿವಿಟಿ ಕತೆ ಮಾಡಿದಾಗ ಡೈರೆಕ್ಟರ್ಗೂ ಒಂದು ಕ್ಲಾರಿಟಿ ಇದೆ, ಅವ್ನಿಗೆ ಆ ಪಾತ್ರ ಹೆಂಗೆ ಬರಬೇಕು ಅಂತ. ಆರ್ಟಿಸ್ಟ್ಗೂ ಒಂದು ಕ್ಲಾರಿಟಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ರೈಟರ್ ಆಗಿ, ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ ಅವನಿಗೆ ಇನ್ನೂ ಬೆಟರ್ ಕ್ವಾಲಿಟಿ ಸಿಗುತ್ತೆ, ಬೆಟರ್ ಕ್ಲಾರಿಟಿ ಇರುತ್ತೆ. ಯಾಕೆಂದರೆ ನೀವು 8 ವರ್ಷಗಳ ಕಾಲ ನೋಡ್ಕೊಂಬಂದಿರೋವಂಥ ಜಾಗ, ನೋಡ್ಕೊಂಬಂದಿರೋ ಊರು, ನೋಡ್ಕೊಂಬಂದಿರೋವಂಥ ವಾತಾವರಣ. ಸೊ ಅದ್ರ ಬಗ್ಗೆ ಕತೆ ಮಾಡೋಕ್ಕೆ ನಿಮ್ಗೆ ಈಸಿ. ನೀವು ಅಲ್ಲೆಲ್ಲೋ ಇದ್ದು ಫಾರಿನ್ ಕಂಟ್ರಿದ್ದು ಯಾವುದೋ ಕತೆ ಮಾಡ್ತೀನಿ ಅಂದರೆ, ನಾನು ಲಂಡನ್ದು ಒಂದು ಕತೆ ಮಾಡ್ತೀನಿ ಅಂದರೆ, ಲಂಡನ್ನಲ್ಲಿ ಒಂದು 10 ವರ್ಷ ಇಲ್ಲಿಂದ ಹೋಗಿ ಬದುಕಿದವನು ಮಾತ್ರ ಅದನ್ನು ಮಾಡೋಕ್ಕೆ ಸಾಧ್ಯ. ಇಲ್ಲ ನೀವು ತುಂಬಾ ಚಾಣಾಕ್ಯರಾಗಿದ್ರೆ ಒಂದ್ 2-3 ಸರಿ ಟ್ರಿಪ್ ಹೋಗಿದ್ರೆ ಬಂದ್ ಮಾಡಬಹುದು. ಈಗ ರಾಜವೀರ್ ಶೆಟ್ಟರ್ ಅವರು ಒಂದು ಒಳ್ಳೆ ವಿಲನ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಸರ್, ರಾಜ್ ಆಕ್ಚುಲಿ ಸಖತ್ತಾಗಿ ಸೂಟ್ ಆಗ್ತಾನೆ. ಏನ್ ಸರ್ ಅದು ಎಂಟ್ರಿ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ ರಾಜು ನೆಗೆಟಿವ್ ಕ್ಯಾರೆಕ್ಟರ್ಸ್ಗೆ, ಅಂಡ್ ಆಸ್ ಎ ಹೀರೋ ಆಲ್ಸೋ ನಿಮ್ಗೆ ಅಂದ್ರೆ ಮಾಸ್ ಹೀರೋ ಆಗುನು ಅವ್ರು ತುಂಬಾ ಚೆನ್ನಾಗಿ ಕಾಣ್ತಾರೆ, ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ ನಮ್ಗೆ ಅನ್ಸದಷ್ಟೇ. ಈಗ ಹಂಗ್ ನೋಡಕ್ ಹೋದ್ರೆ ಕಾಶಿನಾಥ್ ಅವರು ಎಂತೆಂತ ದಿಗ್ಗಜ ಆಕ್ಟರ್ಗಳಿದ್ದಾಗ ಅವರು ಹೀರೋ ಆಗಿ ಬಂದಂತವ್ರು, ಎಕ್ಸಾಕ್ಟ್ಲಿ. ಅವರು ನಿಮ್ಗೆ ಸುಂದರವಾಗಿ ಕಾಣಬೇಕಾಗಿಲ್ಲ, ನಿಮ್ ಪರ್ಫಾರ್ಮೆನ್ಸ್ ಮಾತಾಡಬೇಕು. ಕಾಶಿನಾಥ್ ಅವ್ರ ಪರ್ಫಾರ್ಮೆನ್ಸ್ ಮಾತಾಡ್ತಾ ಇತ್ತು ಅವತ್ತು. ಸೊ ಆಸ್ ನಿಮ್ಗೆ ಇವತ್ತು ತುಂಬಾ ಜನ ಸುಂದರವಾಗಿರೋ ಹೀರೋಗಳ ಮಧ್ಯದಲ್ಲಿ ರಾಜ್ ಶೆಟ್ಟಿ ಒಂದು ಮೊಟ್ಟೆಯ ಕತೆ ತಗೊಂಡ್ಬಂದಾಗ ಇವ್ನ್ ಯಾರು ಹೀರೋ ಗುರು ಅಂತ ಎಲ್ಲರೂ ನೋಡಿದ್ರು. ಹೌದು, ಇವ್ನ್ ಯಾರು ಹೀರೋ ಅಂತ ನೋಡಿದ್ರು. ಬಟ್ ಇವತ್ತು ಅದೇ ಗರುಡಗಮನ ಆಗತ್ತೆ, ಅದೇ ಟೋಬಿ ಆಗತ್ತೆ, ಮಲಯಾಳಂ ಸಿನಿಮಾಗಳು ಬರುತ್ತೆ, ಆಕ್ಟಿಂಗ್ ಬಗ್ಗೆ ಮಾತಾಡಕ್ ಶುರು ಮಾಡ್ತಾರೆ ಜನ, ಲುಕ್ ಬಗ್ಗೆ ಯಾವತ್ತೂ ಮಾತಾಡಲ್ಲ. ದಟ್ ಈಸ್ ವಾಟ್ ಅಂದ್ರೆ ರಿಷಬ್ ಬೆಲ್ಬಾಟಮ್ ಮಾಡಿದಾಗ ಸುಮಾರು ಜನ ಪ್ರೊಡ್ಯೂಸರ್ಸೇ ಬೈದಿದ್ರು ನಂಗೆ,
ಅಷ್ಟೊತ್ತಿಗಾಗಲೇ ಕಿರಿಕ್ ಪಾರ್ಟಿ ಹಿಟ್ಟು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿಟ್ಟು, ಆಸ್ ಎ ಡೈರೆಕ್ಟರ್ ಈ ತರ ಬ್ಯಾಕ್ ಟು ಬ್ಯಾಕ್ ಎರಡು ಹಿಟ್ ಕೊಟ್ಟಿದ್ದ, ಇಂಥವನ್ನ ಕರ್ಕೊಂಡೋಗಿ ನೀನ್ ಆಕ್ಟಿಂಗ್ ತಳ್ತಾ ಇದೆಯಲ್ಲ, ಅವ್ನ ಲೈಫ್ ಹಾಳು ಮಾಡ್ತಾ ಇದೆಯಾ ನೀನು ಅಂತ. ಚೆನ್ನಾಗಿ ಅಪ್ಪಾಜಿ ನಮ್ ಡೈರೆಕ್ಟರ್ ಚೆನ್ನಾಗಿ ಇಟ್ಟು ಸಿನಿಮಾಗಳು ಕೊಟ್ಕೊಂಡಿದ್ರು, ನೀನ್ ಯಾಕೋ ತಗೊಂಡೋಗಿ ಅವ್ನ ಹೀರೋ ಮಾಡಿ ಹಾಳು ಮಾಡ್ತಾ ಇದೀಯ ಅಪ್ಪಾಜಿ ಅನ್ನೋರು. ಕಾಂತಾರ ಸಕ್ಸಸ್ ಆದ್ಮೇಲೆ ಏನಂದ್ರೆ ಸರ್? ಸಖತ್ ಖುಷಿ ಪಟ್ರು, ಅಂದ್ರೆ ಬೆಲ್ ಬಾಟಮ್ಗೆ ಖುಷಿ ಪಟ್ರು ಆಕ್ಚುಲಿ. ಕಾಂತಾರ ತಂಗ್ ವೇಟಿಂಗ್ ಇಲ್ಲ, ತುಂಬಾ ಡಿಫ್ರೆಂಟ್ ಶೇಡ್ ಕಾಂತಾರನು ಅಲ್ಲಿ ಕ್ಯಾರೆಕ್ಟರ್ಗೂ ಲಾಟ್ ಆಫ್ ಡಿಫರೆನ್ಸ್. ಬೆಲ್ ಬಾಟಮ್ಗೆ ತುಂಬಾ ಖುಷಿ ಪಟ್ಬಿಟ್ರು ಆ ಸಿನಿಮಾದ್ದು ಸಕ್ಸಸ್ ನೋಡ್ಬಿಟ್ಟು. ಶೆಟ್ಟರ್ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ ಗೊತ್ತೇ ಇರಲ್ವಲ್ಲ ಅಂತ, ಬಟ್ ನನಗೆ ಗೊತ್ತಿತ್ತು. ಯಾಕಂದ್ರೆ ರಂಗಭೂಮಿಲಿ ನಾವು ಒಟ್ಟಿಗೆ ಕೆಲಸ ಮಾಡಿದಾಗ ಅವನು ಹಿ ವಾಸ್ ದ ಫಸ್ಟ್ ಪರ್ಸನ್ ಟು ಟೇಕ್ ಸ್ಟೇಟ್ ಅವಾರ್ಡ್, ಬೆಸ್ಟ್ ಆಕ್ಟರ್ ಅಲ್ಲಿ ಸ್ಟೇಟ್ ಅವಾರ್ಡ್ ಅವನಿಗೆ ಬಂದಿತ್ತು. ಆಫ್ಟರ್ ಒನ್ ವೀಕ್ ಅವಾಗ ಗುರು ಶಿಷ್ಯರು ಬಂದಿತ್ತು, ಅದೊಂದು ಸ್ಪೋರ್ಟ್ಸ್ ಶೇಡ್ ಇಟ್ಕೊಂಡು ಒಂದು ವಾರ ಆದ್ಮೇಲೆ ಪಿಕಪ್ ತಗೊಂಡಿದ್ ಕಾಂತಾರ. ಏನಕ್ಕೆ ಅಂದ್ರೆ ಲಾಸ್ಟ್ 10 ಮಿನಿಟ್ ಮೂವಿ ಇಡೀ ನಿಲ್ಲಿಸ್ಬಿಡುತ್ತಪ್ಪ, ರೋಮಾಂಚನ ಆಗುತ್ತೆ. ವಾಲಂಟರಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೀನ್ ಶಾಟ್ ಹಾಕೋದು, ವಿಜುವಲ್ಸ್ ಹಾಕೋದು. ರಿಷಬ್ ಶೆಟ್ಟರು ಆ ದೈವ ಅವತಾರ ಆದಾಗ ನಿಜವಾಗ್ಲೂ ಕೂಡ ಅವರು ದೈವನೇ ನಾ ಅನ್ನೋ ಮಟ್ಟಕ್ಕೆ ಜನ ಮಕ್ಕಳು ಇಡೀ ಫ್ಯಾಮಿಲಿ ಹೋಗಿ ನೋಡ್ತು ಸರ್. ಅದೊಂದು ಚರ್ಚೆ ಚೆನ್ನಾಗಿತ್ತು ಹೇಳಿದ್ರಲ್ಲ, ಕೊನೆಗೆ ಒಂದು 15-20 ನಿಮಿಷ ಸಿನಿಮಾ ಹಿಡಿದು ಕೂರ್ಸುತ್ತೆ ಎಲ್ಲ. ರವಿಚಂದ್ರನ್ ಸರ್ ಬಂದ್ರು, ಎಲ್ಲರೂ ದಡ್ಡ್ರ ಕಣ, ನೀನ್ ಕೂರ್ಸಿದ್ದೆ ಫಸ್ಟ್ 10 ನಿಮಿಷ ಕಣ. ಆ 10 ನಿಮಿಷ ನೋಡದ್ಮೇಲೆ ಯಾರು ಅಲ್ಲಾಡ್ಲಿಲ್ಲ ಸಿನಿಮಾ, ಎಲ್ಲರೂ ಕ್ಲೈಮ್ಯಾಕ್ಸ್ ಅಂತಾರೆ. ನಾನು ಹೇಳ್ತೀನಿ ಕೇಳು, ನೀನ್ ಕೂರ್ಸಿದ ಫಸ್ಟ್ 10 ನಿಮಿಷ ಸಿನಿಮಾ ಅಂತಂದ್ರು. ಸಿ ಪರ್ಸ್ಪೆಕ್ಟಿವ್ ಬದಲಾಗತ್ತೆ, ಕೆಲವರಿಗೆ ಕ್ಲೈಮ್ಯಾಕ್ಸ್, ಕೆಲವ್ರಿಗೆ ಓಪನಿಂಗ್. ನಿನ್ನೆ ಇನ್ನೊಬ್ರ ಜೊತೆ ಮಾತಾಡ್ತಾ ಇದ್ದೆ, ನಿನ್ನೆ ನನ್ನ ಬರ್ಡೇಗ್ ವಿಶ್ ಮಾಡಕ್ ಫೋನ್ ಮಾಡಿದ್ದು, ಹಿಂಗೆ ಮಾತಾಡ್ತಾ ಇದ್ದೆ. ಎಲ್ಲರೂ ಹೇಳ್ತಾರೆ ಕಾಂತಾರದ ಮೊದಲ 10 ನಿಮಿಷ ಅಥವಾ ಕಾಂತಾರದ ಕೊನೆ 15 ನಿಮಿಷ ಇದೇ ಇಡೀ ಸಿನಿಮಾ ಅಂತ ಹೇಳ್ತಾರೆ. ನಾನು ಹೇಳೋದು ಅದು ಅಲ್ಲ ಇದು ಅಲ್ಲ, ಅದ್ ಎರಡನ್ನೂ ತುದಿಯಲ್ಲಿ ಇಟ್ಕೊಂಡು ಮಧ್ಯದಲ್ಲಿ ಅಷ್ಟ್ ಚೆನ್ನಾಗಿ ಒಂದ್ ಜಡೆ ಹೆಣದ್ರಲ್ಲ, ಇದು ಸಿನಿಮಾ. ಬೋರ್ ಆಗ್ತಾನೆ, ಕಾಮಿಡಿ, ಲವ್. ಹೌದು, ನಿಮ್ಗೆ ಇದು ಬೇಕು ಇದು ಬೇಕು. ಸೊ ಓಪನಿಂಗ್ ಕ್ಲೈಮ್ಯಾಕ್ಸ್ ಎರಡನ್ನು ಇಟ್ಕೊಂಡ್ಬಿಟ್ರೆ ಎಲ್ಲರೂ 10 ನಿಮಿಷ ಅದು 20 ನಿಮಿಷ ಇದು ಅಂತ. ಕರೆಕ್ಟ್, ಮಧ್ಯದಲ್ಲಿ ಎಲ್ಲರೂ ಗ್ರಾಫ್ ಬಿದ್ದಿದ್ರೆ ಕ್ಲೈಮ್ಯಾಕ್ಸ್ ತನಕ ನೀನ್ ಕೂತ್ಕೋತಾನೆ ಇರಲ್ಲ ಥಿಯೇಟರ್ ಅಲ್ಲಿ. ಕ್ಲೈಮ್ಯಾಕ್ಸ್ ಏನಂದ್ರೆ ನೋಡ್ತಿರ್ಲಿಲ್ಲ, ಇಂಟರ್ವಲ್ ಬ್ಲಾಕ್ ಆಗಿ ಎದ್ದೋಗೋರು ಎಲ್ಲರೂ ಅಲ್ವಾ? ಎಷ್ಟು ಸಿನಿಮಾಗಳಾಗತ್ತ ಆತರ, ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಸಿನಿಮಾ ನೋಡ್ಬಿಟ್ಟು ಇದ್ಯಾವ್ದು ತಲೆನೋವು ಅಂತ ಎದ್ದೋಗೋರು ಇದಾರೆ. ತುಂಬಾ ಕಾಮಿಡಿ ಸರ್, ಕಾಡಲ್ಲೊಂದು ಸೊಪ್ಪು ಸಿಗುತ್ತೆ, ಆ ಪಟಾಕಿ ಹೊಡೆಯೋದು, ಅರಣ್ಯ ಇಲಾಖೆ ಅಧಿಕಾರಿಗೆ ಬರೋದು, ನೋಡಿದಾಗ ಮೂವಿನ ಕಾಡಂಚಿನ ಜನಗಳಿಗೆ ಇದು ನನ್ನ ಲೈಫ್ ಸ್ಟೋರಿನ ಅಂತ ಅನ್ಸೋಷ್ಟು ಮಟ್ಟಕ್ಕೆ ತಗೊಂಡೋಗ್ಬಿಟ್ಟು. ಅಂದ್ರೆ ಆ ಮ್ಯೂಸಿಕ್ ಇರ್ಬೋದು, ಕ್ಯಾಮ್ರಾ ಪ್ಲೇ ಇರ್ಬೋದು. ಹೌದು, ನಿಮ್ಗೆ ಫಾರೆಸ್ಟ್ ಆಫೀಸರ್ಗಳು ಈ ತರದನ್ನ ಸುಮಾರು ಅನ್ಭವಿಸಿದ್ದಾರೆ. ಅಂದ್ರೆ ಅವ್ರು ನ್ಯಾಯಯುತವಾಗೇ ದುಡಿತಾ ಇರ್ತಾರೆ, ಕಾಡನ್ನು ಉಳಿಸೋದಕ್ಕೋಸ್ಕರನೇ ದುಡಿತಾ ಇರ್ತಾರೆ. ಬಟ್ ಏನಂದ್ರೆ ಅದನ್ನ ಕನ್ವೆ ಮಾಡೋ ರೀತಿ ಬೇರೆ ಬೇರೆ ತರ ಇರುತ್ತೆ. ಈಗ ಅಲ್ಲಿನ ಮುಖಂಡ ಏನ್ ಮಾಡ್ತಾನೆ, ಅವನು ಸ್ವಾರ್ಥಕ್ಕೋಸ್ಕರ ಅವ್ನು ಯಾವ ತರ ಬೇಕಾದ್ರೂ ಕಮೆಂಟ್ ಮಾಡ್ಬೋದು ಜನರ ಹತ್ರ. ಜನರು ಯಾರನ್ನ ನಂಬ್ತಾರೆ, ಇವತ್ತು ನಿನ್ನೆ ಬಂದಿರೋ ಆಫೀಸರ್ ನಂಬ್ತಾರ, ಇಲ್ಲ ವರ್ಷಾನ್ಗಟ್ಲೆಯಿಂದ ನೋಡ್ತಿರೋ ದಣಿಯನ್ನ ನಂಬ್ತಾರ? ಎಕ್ಸಾಕ್ಟ್ಲಿ. ಸೊ ನಿಮ್ಗೆ ಮಿಸ್ಲೀಡ್ ಮಾಡೋದು ತುಂಬಾ ಈಸಿ, ಯಾಕೆಂದ್ರೆ ಅವ್ ನೀವು ಯು ಹ್ಯಾವ್ ಟು ಗೋ ತ್ರೂ ಅ ಚಾನಲ್. ದಣಿಗಳ ಹತ್ರ ಹೋಗಿನೇ ಆಫೀಸರ್ ಅವ್ರ ಹತ್ರ ರೀಚ್ ಆಗ್ಬೇಕು, ಯಾಕಂದ್ರೆ ಡೈರೆಕ್ಟ್ ಆಗಿ ಆಫೀಸರ್ ಹೋದ್ರೆ ಅವ್ರ ಮಾತು ಕೇಳಲ್ಲ. ಯಾವಾಗ ಡೈರೆಕ್ಟ್ ಆಗಿ ಆಫೀಸರ್ ಮಾತು ಕೇಳ್ತಾರೆ ಅವಾಗ ಕ್ಲೈಮ್ಯಾಕ್ಸ್ ಅಲ್ಲಿ ಚೇಂಜ್ ಆಗಿದೆ. ಅಷ್ಟು ಮಟ್ಟಿಗೆ ಮಾಡ್ತಾ ಇದೆ ಅವರ ಬಾಡಿ ಶೇಪ್ ಇರ್ಬೋದು, ದಾಡಿ ಬಿಟ್ಟಿರೋದು ಈಗಲೇ ಚರ್ಚೆ ಹುಟ್ಟಾಕ್ಬಿಟ್ಟಿದೆ ಆಲ್ರೆಡಿ. ಇದು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗುತ್ತೆ, ಯಾಕಂದ್ರೆ ಜನಕ್ಕೆ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಆಗ್ತಿದೆ. ಕಾಂತಾರ ನೋಡಿದ ಲೆವೆಲ್ಗಿಂತ ಒಂದು 50% ಹೈ ಕೊಟ್ರೇ ಜನ ಅಲ್ಲಿ ಕೂರ್ಲಿಕ್ಕೆ ಸಾಧ್ಯ. ಬಟ್ ಅಷ್ಟೊಂದು ರಿಹರ್ಸಲ್ ಎಕ್ಸಸೈಸ್ ಮಾಡಿ ಯಾರು ಆಲೋಚನೆ ಮಾಡ್ಲಿಕ್ಕೆ ಆಗದೆ ಇರತಕ್ಕಂತ ಒಂದು ಸನ್ನಿವೇಶ ಕಥೆಗಳು ಬರ್ತದೆ ಅನ್ನೋದು ಒಂದು ಚರ್ಚೆ ಆಗ್ತಾ ಇದೆ. ಚೆನ್ನಾಗಿ ಬರ್ತಿದೆ ಸರ್, ಯಾಕಂದ್ರೆ ನೀವೇ ಹೇಳ್ದಂಗೆ ಜನ ಇವತ್ತು ನಾವು 10 ರೂಪಾಯಿ ಏನೋ ಕೊಟ್ಟಿದೀವಿ ಅಂದ್ರೆ ನಾಳೆ ಅವರು ಎಕ್ಸ್ಪೆಕ್ಟ್ ಮಾಡದೆ ಡೈರೆಕ್ಟ್ ಆಗಿ 100 ರೂಪಾಯಿ ನೀ 15 ರೂಪಾಯಿ ಕೊಡು ಅಂತ ಕೇಳಲ್ಲ ಅವರು. ಇವತ್ತು 10 ರೂಪಾಯಿ ಸಿನಿಮಾ ತೋರಿಸಿದ್ರೆ ನಮ್ಗೆ ನೆಕ್ಸ್ಟ್ ನಂಗೆ 100 ರೂಪಾಯಿ ಸಿನಿಮಾ ತೋರಿಸ್ಬೇಕು ನೀನು, ನಿನ್ ಮೇಲೆ ಅಷ್ಟು ನಂಬಿಕೆ ಇದೆ ನನಗೆ ಅಂತ. ಸೊ ಅಷ್ಟರ ಮಟ್ಟಿನ ರಿಸರ್ಚ್ ಹೋಗೇ ಹೋಗುತ್ತೆ, ಆ ಮಟ್ಟಿನ ಪ್ರಾಕ್ಟೀಸ್ ಹೋಗೇ ಹೋಗುತ್ತೆ, ಆ ಮಟ್ಟಿನ ಬಡ್ಜೆಟ್ ಹೋಗುತ್ತೆ. ನಾವೇನು ಕಾಂತಾರ ಚಿಕ್ಕ ಬಡ್ಜೆಟಲ್ಲಿ ಮಾಡಿ ಸಖತ್ತಾಗಿ ದುಡ್ಡು ಮಾಡ್ಬಿಟ್ರು ಅಂತ ಹೇಳಿದ್ರು, ಅಲ್ಲಿ ಮಾಡಿರೋ ಅಷ್ಟು ದುಡ್ಡು ನೀವು ಈಗಲೇ ಹಾಕಲೇಬೇಕು. ಅಷ್ಟು ದೊಡ್ಡ ಬಡ್ಜೆಟಿನ ಸಿನಿಮಾ ಇದಾಗುತ್ತೆ, ಯಾಕೆಂದರೆ ಡೀಟೇಲಿಂಗ್ ಹೋಗಬೇಕು. ಆ್ಯಂಡ್ ನಿಮ್ಗೆ ಈಗಲೇ ಗೊತ್ತು ಇದು ನ್ಯಾಷನಲ್ ಲೆವೆಲಲ್ಲಿ ಹೋಗುತ್ತೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗುತ್ತೆ ಸಿನಿಮಾ ಅಂತ. ಕಾಂತಾರದ್ದು ಕ್ರೇಜಿಗೋಸ್ಕರ ಇದು ಓಪನಿಂಗ್ ಹಂಗಾಗುತ್ತೆ ಅಂತ ಗೊತ್ತು. ಸೊ ನೀವು ಆ ಲೆವೆಲಿಗೆ ಸಿ ಜಿ ಆಗಬೇಕು, ಆ ಲೆವೆಲಿನ ಸೆಟ್ ಆಗಬೇಕು, ಅಷ್ಟು ಒಳ್ಳೆ ಸ್ಕ್ರಿಪ್ಟ್ ಮಾಡಬೇಕು. ಬೇಸಿಕಲಿ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅಷ್ಟು ಒಳ್ಳೆ ಸ್ಕ್ರಿಪ್ಟ್ ಮಾಡಬೇಕು, ಆ ಸ್ಕ್ರಿಪ್ಟ್ ಮೇಲೆ ರಿಸರ್ಚ್ ಆಗಿರಬೇಕು. ಯಾಕಂದ್ರೆ ಸುಮ್ಮನೆ ದೈವವನ್ನು ಏನೋ ಒಂದನ್ನು ನಾವು ತೋರಿಸೋದಕ್ಕಾಗಲ್ಲ. ಇವತ್ತು 10 ಜನ ಹೊಗಳಿದ್ರೆ ಒಬ್ಬ ಆದರೂ ಅದರಲ್ಲಿ ಬಯ್ಯೋನಿರ್ತಾನೆ. ಸೊ ಕಾಂತಾರ ಹೋಗಿದ್ದ ಲೆವೆಲ್ಗೆ ನಿಮಗೆ ಕೋಟ್ಯಾಂತರ ಜನ ಅದನ್ನು ಹೊಗಳ್ತಾ ಇರ್ಬೇಕಾದ್ರೆ ಇಲ್ಲಿ ಯಾರೋ ಒಂದು ಹೌದು ಒಂದಿಷ್ಟು ಜನ ಇರ್ತಾರೆ ವೈಭವೀಕರಿಸಿದ್ರಿ, ನೀವು ಅದನ್ನ ಸಿನಿಮಾಗ್ ತಗೊಂಡ್ಬಂದು ಹಾಳು ಮಾಡಿದ್ರಿ, ನಮ್ಮ ಆಚರಣೆಯನ್ನ ಬೀದಿಗೆ ತಂದ್ರಿ ಅನ್ನೋ ತರದ್ದೆಲ್ಲ ಏನೋ ಅನ್ನೋದೊಂದು ಇಷ್ಟು ಬಂತು. ನಾನು ಹೇಳೋದು ನಮ್ಮ ಕಲ್ಚರು ಇವತ್ತಿನ ಮಕ್ಕಳಿಗೆ ಮರ್ತೆ ಹೋಗ್ತಿತ್ತು. ನನ್ನ ಮಗಳಿಗೆ ನಾನು ಕರ್ಕೊಂಡೋಗಿ ಊರಲ್ಲಿ ಪ್ರತಿ ವರ್ಷ
ಇದು ದೈವದ ಪೂಜೆ, ಇದು ಕೋಲ, ಇದು ತುಳಸಿ ಪೂಜೆ, ಇದು ನಾವು ಮಾಡುವಂತ ಏನು ನಮ್ಮ ದೈವದ ಮನೆಯಲ್ಲಿ ಕೆಂಡ ಸೇವೆ ಆಗಿರ್ಬೋದು, ಇನ್ನೊಂದು ಮತ್ತೊಂದು. ಇದನ್ನ ನಾನು ತೋರಿಸ್ಲಿಲ್ಲ, ಇದನ್ನ ನಾನು ಹೇಳಲಿಲ್ಲ ಅಂದ್ರೆ ಅವ್ರನ್ನ ಇಲ್ಲೆಲ್ಲ ದೂರದ ಊರು ಬೆಂಗಳೂರಲ್ಲಿ ಸಾಕ್ತಾ ಇರ್ತೀವಿ, ಅವ್ರಿಗೆಲ್ಲ ಆಗ್ತಿರೋ ಆಚರಣೆಗಳು ಗೊತ್ತಿಲ್ಲ. ಸುಮ್ಮನೆ ಕರ್ಕೊಂಬಂದಾಗ ಇವತ್ತಿನ ಮಕ್ಕಳು ನೋಡಲ್ಲ. ನಿಮಗೆ ಈ ಸಿನಿಮಾ ಆದ ನಂತರ ಪ್ರಪಂಚದ ಮೂಲೆ ಮೂಲೆಯಿಂದ ಅವರು ಹರಕೆಗಳನ್ನ ಹೇಳ್ಕೊಂಡು ವಾಪಸ್ ಕುಂದಾಪುರಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ, ಅಥವಾ ಮಂಗಳೂರಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಸರ್, ಒಂದು ಸಂಸ್ಕೃತಿನ ಒಂದು ಸಂಸ್ಕಾರನ ಗ್ಲೋಬಲ್ ಲೆವೆಲ್ಗೆ ಮೂವಿ ತಗೊಂಡು ಹೋಗಿದೆ ಅಲ್ಲ? ಖಂಡಿತವಾಗ್ಲೂ ಸರ್. ನಾನು ಹೇಳೋದು ಸರ್, ಎಲ್ಲವೂ ಜನಪದನೇ, ಎಲ್ಲವೂ ಜನಪದ. ಸೊ ನಾವು ಹುಟ್ಟಕ್ಕಿಂತ ಮುಂಚೆ ಹುಟ್ಟರೋದೇನು? ಜನಪದ, ಜನರ ಪದ, ಜನ ಮಾತಾಡ್ತಿದ್ದೇ ಪದ. ಸೊ ನೀವು ಅಲ್ಲಿಂದ ಶುರು ಮಾಡ್ಕೊಂಡು ಬಂದ್ರೆ ಪ್ರತಿಯೊಂದು ಆಚರಣೆನು, ಪ್ರತಿಯೊಂದು ಏನ್ ಹೇಳ್ಬೋದು, ನಮ್ಮ ಬಿಹೇವಿಯರ್, ನಮ್ಮ ಬಿಹೇವಿಯರ್, ನಮ್ಮ ಹಾವಭಾವಗಳೇನಿದೆ ಅದ್ ಎಲ್ಲವನ್ನೂ ಕೂಡ ನಾವು ಮೂಲತಃ ಶುರು ಮಾಡಿರೋದು ಕಾಡು ಮನುಷ್ಯರಾಗೇನೆ, ಆಮೇಲೆ ನಾವು ನಾಡಿಗೆ ಬಂದಿರೋದು. ನಾಡಕ್ಕೆ ಬಂದ್ರಿ ಅಂದ್ಬಿಟ್ಟು ನೀವು ನಾಡಲ್ಲೇ ಕಳೆದೋಗ್ಬಿಟ್ರೆ, ಕಾಡಲ್ಲಿ ಮಾಡ್ತಿದ್ದ ಆಚರಣೆ ಮರ್ತೋಗಿದ್ರೆ, ನಿಮ್ಮ ಮೂಲನ ಮರ್ತಿದ್ದೀರ. ಇತಿಹಾಸ ಮರ್ತವನು, ಇತಿಹಾಸನ ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ. ಎಕ್ಸಾಕ್ಟ್ಲಿ, ಇತಿಹಾಸ ಮರೆಯಂಗೆ ಇಲ್ಲ ಸರ್, ವಾಪಸ್ ಬರಲೇಬೇಕು. ಆ ದೇವ್ರು ಕರ್ಸ್ಕೋತಾನೆ ಅಂತ ಹೇಳ್ತೀವಿ ನಾವು ಯೂಶಲಿ, ಎಲ್ಲೂ ಬಿಡಲ್ಲ. ನಮ್ಮ ನಮ್ಮ ಊರುಗಳಲ್ಲೇ, ನನ್ನ ಮನೆಯಲ್ಲೇ ಆಗುವಂತ ಕೋಲಗಳಲ್ಲಿ ಸುಮಾರು ಜನ ಬರದೇ ಇದ್ದಾಗ ದೈವನೇ ಕೇಳತ್ತೆ, ಇನ್ನು ಬರ್ಬೇಕಿತ್ತಲ್ಲ, ಮನೆಯವರೆಲ್ಲ ಎಲ್ಲಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ನಾನು ಮಿಸ್ ಆಗಿದ್ರೆ ಅಕಸ್ಮಾತ್ ಆ ವರ್ಷ ಹೋಗೋದು, ಅವ್ರು ಕೇಳ್ತಾರಲ್ಲಿ ಯಾಕೆ ಬಂದಿಲ್ಲ, ಬರ್ಬೇಕಿತ್ತಲ್ಲ ಅಂತ. ಅಂದ್ರೆ ಆ ಕುಟುಂಬ ಅಂತ ಏನ್ ನಾವು ಒಂದು ಪೂಜೆ ಅಂತ ನಾವು ಮಾಡ್ತೀವಿ, ಅವತ್ತಷ್ಟು ಕುಟುಂಬ ಇರ್ಬೇಕಲ್ಲ. ಕಾಂತಾರವನ್ನೆಲ್ಲ ಕೂಡ ಈ ತರ ದೈವಾರಾಧನೆ ಸುತ್ತಮುತ್ತನೆ ಕತೆ ಹೋಗ್ತಿದ್ಯಾ? ಮುಂದುವರದ ಭಾಗ ಅಲ್ಲ, ಅದಕ್ಕಿಂತ ಹಿಂದಕ್ಕೆ ಹೋಗ್ತಾ ಇದ್ದೀವಿ, ಪ್ರೀಕ್ವಲ್ ಮಾಡ್ತಾ ಇರೋದ್ರಿಂದ. ಸೊ ಅದೇ, ಅದಕ್ಕೆ ಒನ್ ಅಂತ ಹೆಸರು ಇಟ್ಟಿದ್ದು, ಪ್ರೀಕ್ವಲ್ ಮಾಡ್ತಿದ್ದಾನೆ ರಿಷಬ್, ಅದಕ್ಕೋಸ್ಕರ ಒನ್ ಅಂತ ಇಟ್ಟಿದ್ದು. ಅಲ್ಲಿಂದ ಬರ್ತೀವಿ ಸರ್. ಅಂದ್ರೆ ಈಗ ಏನ್ ಜನ ನೋಡಿದಾರೆ ಅದ್ರ ಪ್ರೀವಿಯಸ್, ಅಂದ್ರೆ ಇವಾಗ ಅವ್ರಿಗೂ ಒಂದು ಕ್ವಶನ್ ಮಾರ್ಕ್ ಇದೆ, ಇದ್ರ ಮೂಲ ಎಲ್ಲಿಂದ, ಹೇಗೆ, ಏನು ಎತ್ತ ಅಂತ. ಸೊ ಆ ತರದ್ದೊಂದು ಸಣ್ಣ ಪ್ರಯತ್ನ ನಡೀತಾ ಇದೆ, ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.